ಪ್ರಧಾನಿ ನರೇಂದ್ರ ಮೋದಿಯವರ ಕುರಿತು ಹಾಡು ಬರೆದಿದ್ದಕ್ಕೆ ಯುವಕನೋರ್ವನ ಮೇಲೆ ಅನ್ಯ ಕೋವಿನ ಯುವಕನ ಗುಂಪು ಹಲ್ಲೆ ಮಾಡಿರುವಂತಹ ಆರೋಪದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಪರ ಹಾಡು ಬರೆದಿದ್ದಕ್ಕೆ ಯುವಕನ ಮೇಲೆ ಅನ್ಯ ಕೋವಿನ ಯುವಕರ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು. ಇನ್ನು ಮೈಸೂರಿನ ರೋಹಿತ್ ಎಂಬಾತ ಹಲ್ಲೆಗೊಳಗಾದ ವ್ಯಕ್ತಿ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಘಟನೆ ನಡೆದಿತ್ತು. ಈ ಸಂಬಂಧ ಗಾಯಾಳು ರೋಹಿತ್ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರು ಗಾಯಾಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇನ್ನು ಈ ಹಲ್ಲೆಗೊಳಗಾದಂತಹ ರೋಹಿತ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಕಳೆದ ವಾರ ನಾನೊಂದು ಮೋದಿ ಸಾಂಗ್ ಅನ್ನ ರಿಲೀಸ್ ಮಾಡಿದ್ದೆ, ಆಫೀಸ್ ಸೇರಿದಂತೆ ಎಲ್ಲಾ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೆ, ಶೇರ್ ಕೂಡ ಮಾಡಿಸ್ತಾ ಇದ್ದೆ. ಅದೇ ರೀತಿ ನಾನು ಸರ್ಕಾರಿ ಗೆಸ್ಟ್ ಹೌಸ್ ಬಳಿ ಹಾಡು ತೋರಿಸಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೆ. ಅಲ್ಲಿಗೆ ಯುವಕನೋರ್ವ ಬಂದ. ಆತ ಅನ್ಯ ಕೋಮಿನ ಯುವಕ ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಈ ತರ ಸಾಂಗ್ ಮಾಡಿದ್ದೇವೆ ನೋಡಿ ಎಂದೆ. ಹೌದು ತೋರಿಸು ಎಂದಾಗ ನಾನು ಆ ಹಾಡನ್ನ ತೋರಿಸಿದೆ. ಸಾಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಬಳಿಯೂ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಬಾ ಅಂತ ಕರೆದುಕೊಂಡು ಹೋದ. ಒಳಗಡೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಒಬ್ಬ ನನ್ನ ಹಿಂದಿನಿಂದ ಕೈ ಹಿಡಿದುಕೊಂಡು ಬಾಯಿ ಮುಚ್ಚಿಕೊಂಡ. ಮೋದಿ ಸಾಂಗ್ ಮಾಡ್ತೀಯಾ ಅಂತ ಕೆಟ್ಟದಾಗಿ ಬೈದು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗು, ಅಲ್ಲಾಹು ಅಕ್ಬರ್ ಅಂತ ಕೂಗಲು ಹೇಳಿದ್ರು. ಮೋದಿ ಬಗ್ಗೆ ಸಾಂಗ್ ಮಾಡಿದ್ಯಾ, ನಿನ್ನ ಇಲ್ಲೇ ಸಾಯಿಸ್ತೀನಿ ಎಂದ್ರು. ನನ್ನ ಕೈಯಲ್ಲಿ ಶ್ರೀರಾಮ್ ಫೋಟೋ ಫ್ಲಾಗ್ ಇತ್ತು, ಅದನ್ನೆಲ್ಲ ಕಿತ್ತುಕೊಂಡು ಬಾಟಲಿಯಲ್ಲಿ ಕೊಯ್ದು ಸಿಗರೇಟ್ನಲ್ಲಿ ಸುಟ್ಟಿದ್ದಾರೆ ಎಂದು ಗಾಯಾಳು ರೋಹಿತ್ ಹೇಳಿದ್ದಾರೆ. ಸದ್ಯ ಈ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸರ್, ಇದು ನಾನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ. ನಾನು ಆ್ಯಕ್ಚುಲಿ ಲಾಸ್ಟ್ ವೀಕು ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ. ಆ್ಯಕ್ಚುಲಿ ನಿಮ್ಮ ಆಫೀಸಲ್ಲಿ ಎಲ್ಲ ಕಡೆಯಿಂದ ಬಂದು ಸಬ್ಸ್ಕ್ರೈಬ್, ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ, ಚಾನಲ್ ಶೇರ್ ಮಾಡ್ತಾ ಇದೆ. ನಾನು ಕೂತ್ಕೊಂಡಿದ್ದೆ, ಯಾರೋ ಒಬ್ಬ ಹುಡುಗ ಬಂದ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ. ನನಗೆ ಖಂಡಿತವಾಗ್ಲೂ ಅವ್ನು ಮುಸ್ಲಿಮ್ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ. ನಾನು ಅವನಿಗೆ ಈ ಥರ ನಮ್ದೊಂದು ಸಾಂಗ್ ಮಾಡಿದ್ದೀನಿ ಸರ್, ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಅಂತ. ಹೌದಾ, ತೋರಿಸಿ ಅಂದರು. ತೋರಿಸ್ತೆ ಸಾಂಗ್ ನೋಡಿಬಿಟ್ಟು, ಓ ಚೆನ್ನಾಗಿದೆ ತುಂಬ ಸಾಂಗು, ನನ್ನ ಫ್ರೆಂಡ್ಸ್ ಹತ್ರ ಮಾಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಒಬ್ಬ ಬಾಯಿ ಮುಚ್ಕೊಂಡ, ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ದೆ ಅಂದರೆ ಅಂತೆಲ್ಲ ಕೆಟ್ಟಾಗೆಲ್ಲ ಬೈದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗು ಬಂದರು. ಅಲ್ಲಾಹು ಅಕ್ಬರ್ ಕೂಗು, ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ, ನಿನ್ನ ಇಲ್ಲೇ ಸಾಯಿಸ್ತೀವಿ ಕೂಗ್ತೀಯಾ ಇಲ್ವಾ ಅಂತೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಶ್ರೀರಾಮನ ಫೋಟೋ ಫ್ಲಾಗ್ ಎಲ್ಲ ಇತ್ತು, ಅದನ್ನೆಲ್ಲ ಕಿತ್ತು ಅದ್ರ ಮೇಲೆ ಉಚ್ಚ ಹೋಯ್ತು, ತಲೆ ಮೇಲೆ ಬಿಯರ್ ಸುರಿದು ರೀಸಸ್ ಮಾಡಿ ಇಷ್ಟೊಂದೆಲ್ಲ ಹೊಡೆದಿದ್ದಾರೆ ಸರ್ ನೋಡಿ, ಇಲ್ಲೆಲ್ಲ ಬಾಟ್ಲಲ್ಲೆಲ್ಲ ಕುದಿದ್ದಾರೆ, ಸಿಗರೇಟ್ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡ್ಸೋಣ ಫಸ್ಟ್. ಮೈಸೂರು ರೋಹಿತ್ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ, ಆಮೇಲೆ ನಿಮ್ದೇನೇ ಮಾತಾಡ್ತಾರೆ.